ನಮ್ಮ ದಲಿತರಿಗೆ ಯಾರು ಅನುಕೂಲ ಮಾಡ್ತಾರೆ? ತೆರೆಯ ವ್ಯಕ್ತಿಗಳನ್ನ ತಾವುಗಳು ಗೆಲ್ಲಿಸಬೇಕು. ಬಟ್ಟೆ ಬಿಚ್ಚಾಕ್ಬಿಟ್ಟು ಈ ತರ ಇವ್ರಿಗೆ ಏನ್ ಮಾನ ಮರ್ಯಾದೆ ಇದೆಯಾ? ಬರಿಗೆಟ್ಬಿಟ್ಟೆ ಮಕ್ಕಳು. ನಾವು ಸತತವಾಗಿ ಎರಡು ಮೂರು ತಿಂಗಳಿನಿಂದ ನಮ್ಮ ಸಂಘಟನೆಗಳು ಎಲ್ಲ ಎಸ್ ಸಿ ಎಸ್ ಟಿ ಸಂಘಟನೆಗಳು ಭೋವಿ ಎಡಗೈ ಬಲಗೈ ಎಲ್ಲ ಸಂಘಟನೆಗಳು ಎರಡು ಮೂರು ತಿಂಗಳಿನಿಂದ ಮೀಟಿಂಗ್ಲು ಮಾಡಿದ್ರಿ. ನಾವು ಇಂಥ ಪಕ್ಷಕ್ಕಂತ ತೀರ್ಮಾನ ತಗೊಂಡಿಲ್ಲ. ಈಗ ಯಾರು ಹೇಳಿದ್ರೆ 70,000 ಜನ ನಮ್ಮ ಹಿಂದೆ ಇದ್ದಾರಂತ, ನಾವು ಏಕಾಏಕಿ 70,000 ಜನ ನಮ್ಮ ಹಿಂದೆ ಇದ್ದಾರೆ ಅಂತ ನಾವು ಹೇಳಕ್ಕೆ ಒಪ್ಕೊಳ್ಳಲ್ಲ. ನಾವು ಯಾಕೆ ಒಪ್ಕೊಳ್ಳಲ್ಲ ಅಂದರೆ ನಮ್ಮದೇ ಆದಂಥ ಸಿದ್ಧಾಂತಗಳು ನಾವೇ ಸಂಘಟನೆ 95 ಸಂಘಟನೆ ಮಾಡ್ಕೊಂಬಂದಂಥವ್ರು ಎಲ್ಲ ಹಿರಿಯರಲ್ಲಿ ಸಂಘಟನೆ ಮಾಡಿರೋರಂಥವ್ರು ನಾವು ಎರಡು ತಿಂಗಳಿನಿಂದ ಸಂಘಟನೆ ಮಾಡ್ಕೊಂಬಂದು ಯಾವ ಅಭ್ಯರ್ಥಿ ನಮಗೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವ ಅಭ್ಯರ್ಥಿ ನಮಗೆ ಹೆಲ್ಪ್ ಮಾಡ್ತಾರೆ ಸ್ಥಳೀಯವಾಗಿ ನಮ್ಗೆ ಸಿಗ್ತಾರೆ. ಇಂಪಾರ್ಟೆಂಟ್ ನಮಗೆ ಕಷ್ಟ ಸುಖ ಸ್ಥಳೀಯವಾಗಿ ಸಿಗಬೇಕು. ನಮ್ಮ ಕಷ್ಟ ಸುಖ ಆಗಬೇಕು, ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಅಭಿಪ್ರಾಯಗಳು ಕಲೆಕ್ಟ್ ಮಾಡಿದ್ದು ನಾವು ಹಳ್ಳಿ ಹಳ್ಳಿನಲ್ಲಿ ಮುಖಂಡರನ್ನ ನಮ್ಮ ಸಂಘಟನೆ ಲೀಡರ್ನೆಲ್ಲ ಒಂದು 6 ಬಾರಿ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಎರಡು ಮೂರು ತಿಂಗಳಿಂದ ಚರ್ಚೆ ಮಾಡಿದಾಗ ಸ್ಥಳೀಯವಾಗಿ ಶ್ರೀನಾಥ್ ಅವರು ಈಗಾಗಲೇ ಈಗ 5 ವರ್ಷದಿಂದ ಅವರೇನು ಸಮಾಜ ಸೇವೆ ಮಾಡಿದ್ದಾರೆ ಅದನ್ನು ಮೆಚ್ಚಿ ಈಗಾಗಲೇ ನಮಗೆ ಊರು ಏನು ಕೋಲಾರದಲ್ಲೂ ಸ್ಥಳೀಯವಾಗಿ ಸಿಗ್ತಾರೆ, ನಾವು ಹೋದ್ರೆ ಕಷ್ಟ ಸುಖ ಸಿಗ್ತಾರೆ, ಸ್ಪಂದಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಆ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟಿದ್ರಿ. ಏನು 70,000 ಜನ 80,000 ಜನ ಅಂತಾರಲ್ಲ, ಅದು 70,000 ಜನ 80,000 ಜನ ಇರೋರು ಇವರೇ ಕ್ಯಾಂಡಿಡೇಟ್ ಆಗ್ಬೋದಲ್ಲ. ಬೇರೆಯವ್ರನ್ನ ತಂದು ಯಾರೋ ಅವ್ರ ಹೆಸರಿರೋರನ್ನ ಹೆಸರು ಹೇಳ್ಕೊಂಡು ಲೀಡರ್ ಆಗೋದಲ್ಲ, ಸಂಘಟನೆ ಮಾಡಿ ನಮ್ಮಿಂದ ಜನ ಇದ್ದಾರೆ ಅಂತ ನಾವು ತೋರಿಸ್ಬೇಕಾಗಿರೋದು. ಯಾರೋ ಒಬ್ಬ ಹೆಸರು ಅಂತವ್ರನ್ನ ಹೆಸರು ಹೇಳ್ಕೊಂಡು ಲೀಡರ್ ಆಗಬಾರ್ದು ಯಾವತ್ತೂ ಅಷ್ಟೇ. ನಮ್ಮಿಂದ ಜನ ಇರಬೇಕು ಆವಾಗ ಲೀಡ್ರು ಅಲ್ಲ. ಅವರೆಲ್ಲ ಅವ್ರ ಇಷ್ಟ, ಅವ್ರ ಸ್ವಾರ್ಥಕ್ಕೆ ಏನಾದರೂ ಹೇಳ್ಕೊಂಡ್ಬಿಡಲಿ. ಈಗ ನಾವು ಯಾವುದೇ ಜೆ ಡಿ ಎಸ್ ಅಲ್ಲ, ಕಾಂಗ್ರೆಸ್ಸು ಬಿ ಜೆ ಪಿ ಅಂದರೆ ನಮ್ಮಿಂದ ಜನ ಇದ್ದಾರೆ, ಅದು ನಾವು ನೇರವಾಗಿ ಹೇಳ್ತೀರಿ. ನಾವು ಯಾವುದೇ ಪಕ್ಷೀಯ ವ್ಯಕ್ತಿ ವಿರುದ್ಧವಾಗಿ ಇರೋದನ್ನ ನಾವು ಒಪ್ಕೊಳ್ಳೋಕೆ ನಾವು ರೆಡಿ ಇರಲ್ಲ. ನಾವು ಯಾವುದೇ ಆಗಲಿ ಸಂಘಟನೆ ಮಾಡಿ ನಮ್ಮಿಂದ ರಾತ್ರಿ ಆಗಲಿ ಕಷ್ಟ ಬಿದ್ದು ಅವ್ರಿಗೇನೇನು ಕಷ್ಟ ಆದಾಗ ಹೆಲ್ಪ್ ಮಾಡಿರೋದಕ್ಕೆ ನಮ್ಮಿಂದ ಜನ ಇದ್ದಾರೆ. ಈಗ 60,000 70,000 ದಲಿತರಿದ್ದಾರೆ ಇಲ್ಲ ಅಂತಲ್ಲ, ಈಗಾಗಲೇ ಹಳ್ಳಿಗಳಲ್ಲಿ ಬಿ ಜೆ ಪಿ ಪರವಾಗಿ ಹೊರತು ಪರವಾಗಿನೂ ಎಸ್ ಸಿ ಎಸ್ ಟಿ ಇದ್ದಾರೆ, ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಆದರೆ ಈಗ ನಾವೆಲ್ಲೂ ಎಸ್ ಸಿ ಎಸ್ ಟಿಗಳನ್ನೆಲ್ಲ ಸೇರಿ ಒಂದು 10% ಹೆಚ್ಚಿಗೆ ಜೆ ಡಿ ಎಸ್ಗೆ ಬೆಂಬಲವಾಗಿ ಕೊಡೋಕ್ಕೆ ನಾವು ಸಂಘಟನೆ ಮಾಡ್ತಾಯಿದ್ರಿ. ನಮ್ಮಿಂದನೇ ಎಲ್ಲ ಜನ ಇದ್ದಾರೆ ಅಂತ ನಾವು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಯಾಕಂದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಾವು ಮುಖಂಡರು ಎಲ್ಲಿ ಎಲ್ಲಿಗೆ ಹೋದಾಗ ನಮಗೆ ಬೆಂಬಲ ಜಾಸ್ತಿ ಸಿಗ್ತಾ ಇದೆ ಎಸ್ ಸಿ ಎಸ್ ಟಿಗಳು ಜೆ ಡಿ ಎಸ್ ಪರವಾಗಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.